ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ಭವನ ಸೊಸೈಟಿ ಮತ್ತೆ ಉಪನಿರ್ದೇಶಕ ಕಚೇರಿ ವತಿಯಿಂದ ಈ ABCD ಅಕಾಡೆಮಿಯ ಡ್ಯಾನ್ಸ್ ಅಕಾಡೆಮಿಯ ಸಂಸ್ಥಾಪಕರಾದ ರೇಣುಕಾ ಭಟ್ ಅವರಿಗೆ ತುಂಬು ಹೃದಯದ ಅನಂತ ಅನಂತ ಧನ್ಯವಾದಗಳು. ನಾನು ಪ್ರಚಾರ ಮಾಡ್ತಿರೋ ಭುವನೇಶ್ವರದಲ್ಲಿ ಜಿಲ್ಲಾ ಭಾರತ ಸಂಯೋಜಕರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ವೇದಿಕೆ ಮೇಲೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಜಿಲ್ಲಾ ಉಪನಿರ್ದೇಶಕರೇ, ಮತ್ತು ಕರ್ನಾಟಕ ಸಂಸ್ಥೆಯ ಇಲಾಖೆ ಅಧ್ಯಕ್ಷರೇ, ಹಾಗೂ ಈ ಸಂಸ್ಥೆಯ ಪ್ರಮುಖ ಪ್ರಸಾದ್ ಅವರೇ, ಮತ್ತು ಪುಟಾಣಿ ಮಕ್ಕಳ ಶಿಕ್ಷಕರೇ, ಈ ಕಾರ್ಯಕ್ರಮ ತಾಲೂಕು ಕಾರ್ಯಕ್ರಮವನ್ನು ABCD ಡ್ಯಾನ್ಸ್ ಅಕಾಡೆಮಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಾಗ ಸಾಹೇಬರು ಭಾಳ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಅವರ ಸಂಸ್ಥೆಗಳ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರು. ಅದು ಇನ್ನೊಂದು ಎಲ್ಲರಿಗೂ ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ನಾವು ಅಭಿನಂದಿಸಿದ್ದೇವೆ ಬಂದ್ರಿಂದ ಸಕಲ ಪ್ರಯತ್ನದಲ್ಲಿ ಆರೋಪ 40 ಲಕ್ಷ ರೂಪಾಯಿಗಳನ್ನು ನಮ್ಮನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಕೂಡ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆಗ್ಬಿಟ್ಟು ಅನುದಾನಕ್ಕೆ ಸುಮಾರು 20 ಲಕ್ಷಕ್ಕೆ ಅನುದಾನಕ್ಕೆ ಉಪನಿರ್ದೇಶಕರು, ಮತ್ತು ರಾಮನಗರ ಮತ್ತು ಚಂದ್ರನಗರ ಜಿಲ್ಲೆ ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಭಾರತ ಹೋಗಿ ಕೊಡ್ತೀವಿ. 5 ಎಕರೆ ಜಮೀನನ್ನು ನಾವು ಕೊಡಿಸಿದ್ದೀವಿ. ಅದಕ್ಕಿರುವವರು ಒಂದು ಯಾವುದೇ ಬೇರೆ ಸ್ಥಳಗಳನ್ನು ನೋಡೋಣ ಅಂತಿದ್ದಾರೆ. ಅದೇನಾದರೂ ನಮಗೆ ಒಳ್ಳೆಯ ಅನುಕೂಲವಾದಂಥ ಒಂದು ಸ್ಥಳ ಸಿಕ್ಕಂತ ಮಟ್ಟದಲ್ಲಿ ರಾಜ್ಯದಲ್ಲಿ ಮಾದರಿ ಭಾಗಗಳನ್ನು ಮಾಡಲಿಕ್ಕೆ ನಮ್ಮ ಕ್ರಿಯಾಶೀಲ ಉಪನಿರ್ದೇಶಕರಿಗೆ ಪ್ರತಿಯಾದರೂ ಕೂಡ ನಮ್ಮ ದಿನೇಶ್ ಅವರು ಅವರ ಕ್ಷಮ ತುಂಬ ಅಗಣ್ಯ. ಅವರು ನಮ್ಮ ರಾಮನಗರ ಜಿಲ್ಲೆಯ ಬಾಲಭವನವನ್ನು ರಾಜ್ಯ ಮಟ್ಟದ ಮಾದರಿಯನ್ನಾಗಿ ಮಾಡಬೇಕು ಅಂತ ಕನಸುತ್ತಿದ್ದಾರೆ. ಭಗವಂತ ಅವರಿಗೆ ಆ ಶಕ್ತಿ ನೀಡಿ ನಮ್ಮ ಜಿಲ್ಲೆಯ ಬಾಲ ಮಕ್ಕಳಿಗೆ, ಯಾಕಂದರೆ ಮಾಲೂರಿನ ಒಬ್ಬರು ನಾರಾಯಣ ಸ್ವಾಮಿ ಸರ್ ಅವರು ರಾಮನಗರದ ನೆಂಟನ್ನು ಈ ಮಟ್ಟಕ್ಕೆ ಬೆಳೆಸ್ಕೊತಾರೆ ಅಂದರೆ ಅವರ ಉತ್ಸಾಹ ಎಷ್ಟು ಮಟ್ಟಿಗೆ ಇದೆ ಅಂತ ಅನ್ಬೋದು. ಯಾಕಂದರೆ ಸರ್ಕಾರದ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಸಹೋದರಿ ನಾರಾಯಣ ಸ್ವಾಮಿ ಸರ್ ಅವರಂತಹ ಸಹೋದರಿ ಈ ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದರಂದರೆ ನಮಗೆ ತುಂಬ ಅನಂತ ಸಂತೋಷ ಆಗ್ತದೆ. ಯಾಕಂದರೆ ಅಂತರಾಳದ ಸಂತೋಷ ಆಗ್ತದೆ. ಯಾಕಂದರೆ ಒಬ್ಬ ವ್ಯಕ್ತಿ ಏನೋ ಒಂದು ಮಾಡಬೇಕು ಅಂತ ಮಾವಲಿ ಜಿಲ್ಲೆಯಲ್ಲಿ ಇರುವಂತಹ ಅಧಿಕಾರಿಗಳ ಮನಸ್ಸಿನಂತೆ ಮಾದರಿಯನ್ನು ದೊಡ್ಡ ಮಟ್ಟದಲ್ಲಿ ನೋಡ್ಬೋದು. ಅವರ ಆಶಯ ಇನ್ನೇ ಶೀಘ್ರದಲ್ಲೇ ಈಡೇರಲಿ ಅಂತ ನಾನಂದರೂ ಆಲಯಿಸ್ತೀನಿ. ಈ ಭಗವಂತ ಇನ್ನೂ ಹೆಚ್ಚು ಶಕ್ತಿ ನೀಡಿ ನಮ್ಮ ನಿರ್ದೇಶಕರು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಒಂದಷ್ಟು ಕಾರ್ಯನಿರ್ವಹಿಸಲಿ ಅಂತ ನಾನಾದರೂ ಆಲಯಿಸ್ತೀನಿ. ಧನ್ಯವಾದ ಸರ್. ಎಲ್ಲರಿಗೂ ಶುಭವಾಗಿ ಈ ಒಂದು ಕಾರ್ಯಕ್ರಮನ ಮುಗಿಸ್ತಾರೆ. ಥ್ಯಾಂಕ್ ಯು ಸರ್.